ಅನುಭವ ಮಂಟಪ ಅಂದ್ರೆ ಕೇವಲ ಯಜ್ಞಯಾಗಾದಿಗಳ ಬಗೆಗೆ ಪುನರ್ಜನ್ಮಗಳ ಬಗೆಗೆ ಅಥವಾ ಯಾವುದೋ ದೈವಗಳ ಬಗೆಗೆ ಯೋಚನೆ ಮಾಡುವಂತದ್ದಲ್ಲ ಬದುಕಿನ ವಾಸ್ತವಗಳನ್ನು ಹಂಚಿಕೊಳ್ಳುವಂತ ಬಹುದೊಡ್ಡ ಸಭೆ ಇಂಥ ಒಂದು ಕಾರ್ಯಕ್ರಮವನ್ನು ಸಂತೋಷದಿಂದ ನನಗೆ ಹಂಚಿಕೊಂಡೆ ಜೊತೆಗೆ ಅಕ್ಕ ಅವರ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಎಲ್ಲ ಕಡೆ ಹೋಗ್ತಾ ಇದ್ರುವೆ ಏನನ್ನ ಬಸವಣ್ಣನವರು ಅಥವಾ ವಚನ ಸಾಹಿತ್ಯ ಅಥವಾ ವಚನಕಾರರು ಮತ್ತೆ ನನ್ನ ವಚನ ಚಳುವಳಿ ಆ ಪರಂಪರೆ ಕೊಟ್ಟ ವಿಚಾರವನ್ನು ಮರೆತು ಅದಕ್ಕೆ ಬೇರೆ ತರದಲ್ಲಿ ಅದನ್ನು ಒಂದು ದೈವೀಭೂತ ಸಂಭೂತನೆ ಅಂತ ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ಜಾಸ್ತಿ ಇದೆ ಅಷ್ಟೇ ಅಲ್ಲ ವಿಚಾರಗಳೆಲ್ಲವೂ ಕರ್ತನ ಕಮ್ಮಟದಲ್ಲಿ ತಯಾರಾದಂಥ ಅಸ್ತ್ರಗಳು ಕೃಷಿಗೆ ಬರಬೇಕು ಅವು ಕೃಷಿಗೆ ಬರ್ತಾ ಇಲ್ಲ ಅವು ಶಸ್ತ್ರಾಗಾರದಲ್ಲೇ ಉಳಿತಾ ಇದ್ದಾವೆ ಅದಕ್ಕೆ ಸಾಕ್ಷಿ ವಿದ್ಯಾಕೇಂದ್ರಗಳು ವಿದ್ಯಾಕೇಂದ್ರದಲ್ಲಿ ಉತ್ಪಾದನೆ ಆಗುವಂಥ ಸಂಶೋಧನಾ ಗ್ರಂಥಗಳು ಸಂಶೋಧನೆಗಳು ಪಿ ಎಚ್ ಡಿಗಳು ಇವೆಲ್ಲವೂ ತನ್ನ ಅದರಲ್ಲೇ ಉಗ್ರಹಣದಲ್ಲೇ ನಿಲ್ಲುವಂಥವಾಗಿರ್ತವೆ ಇದು ಬಸವಣ್ಣನವರ ಆ ಮಾತಿಗೆ ಸಾಕ್ಷಿ ಅಂತರಂಗದಲ್ಲಿ ಅರಿವಾದೊಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ತನಕ ಇದಕ್ಕೆ ಸಾಕ್ಷಿ ಅಂತರಂಗದಲ್ಲಿ ಅರಿವು ಆದ್ರೇನು ಅದನ್ನು ಇಂಥ ಕಮ್ಮಟಗಳಲ್ಲಿ ಚರ್ಚೆ ಮಾಡಲಿಲ್ವಲ್ಲ ಬಸವಣ್ಣನವರು ಇದೇ ದೊಡ್ಡ ಆಶಯವನ್ನು ಇಟ್ಕೊಂಡು ಅನುಭವ ಮಂಟಪವನ್ನು ಕಟ್ಟಿದ್ರು ಕಟ್ಟದಷ್ಟೇ ಅಲ್ಲ ಅಂತರಂಗದ ಅರಿವನ್ನು ಬಹಿರಂಗದ ಕ್ರಿಯೆಗೆ ಹಂಚಿದ್ರು ಜ್ಞಾನದ ಹಂಚುವಿಕೆ ಜ್ಞಾನದ ವಿಲೇವಾರಿ ಸಂಕಟಗಳನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡಿದ್ದು ಅನುಭವ ಮಂಟಪ ಅಲ್ಲಿದ್ದವರೆಲ್ಲರೂ ಎಲ್ಲರೂ ಎಲ್ಲ ಕುಶಲಕರ್ಮಿಗಳು ಬೇರೆ ಬೇರೆ ಎಲ್ಲ ಸಮುದಾಯಗಳ ಜನರು ವಚನಗಳು ನಾವು ಇದುವರೆಗೆ ತಿಳ್ಕೊಂಡುದು ವಚನಗಳನ್ನು ಅಷ್ಟನ್ನೇ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಾವು ವಚನಗಳಿಂದ ಹೊರಗಡೆ ಬಂದಿಲ್ಲ ಶರಣ ಧರ್ಮ ಬರೀ ಸಾಹಿತ್ಯ ಮಾತ್ರ ಅಲ್ಲ ಸಮಾಜದ ಒಳಗೆ ಜೀವಂತವಾಗಿದೆ ಆ ನೆಲೆಗಳನ್ನು ಹುಡುಕಬೇಕಾದಂಥದ್ದು ನಮ್ಮ ಬಹುದೊಡ್ಡ ಜವಾಬ್ದಾರಿ ಸಮಾಜದೊಳಗೆ ಬರಬೇಕು ನಾವು ಸಮಾಜದ ಒಳಗೆ ಸಂಚರಿಸ್ಬೇಕು ಅವ್ರು ಹೇಳಿದ್ದು ಸಮಾಜ ಅದಕ್ಕೆ ಹೇಳಿದ್ದು ಜಂಗಮ ಅನ್ನುವಂಥ ಪದವನ್ನು ವಿಸ್ತೃತವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಸಮಾಜದ ಸಂಚಾರಿಯಾಗಿ ಇಡೀ ಸಮಾಜದ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವನು ಜಂಗಮ ಆಗ್ತಾನೆ ಅದಕ್ಕೆ ಅವನಿಗೆ ಜಂಗಮನಿಗೆ ಆ ಗುಣ ಇರಬೇಕು ಅಷ್ಟೇ ಅಲ್ಲ ಲಿಂಗ ಅಂಗ ಜಂಗುಮ ಅನ್ನುವಂಥ ಈ ಮೂರು ನಮಗೇನಿದವಲ್ಲ ಇವುಗಳನ್ನು ಷಷ್ಥಲ ಷಟ್ಪದ ಇವುಗಳನ್ನು ಯೋಚನೆ ಮಾಡಿದ್ರ ಜೊತೆಗೆ ಇರ್ತಕ್ಕಂಥ ಸಂಬಂಧಗಳವು ಹಂಗ ಅನ್ನೋದಾದರೆ ಬಸವಣ್ಣನವರ ಸಂಚಾರ ಇಡೀ ದೇಶದಲ್ಲಿ ಎಷ್ಟು ದೂರ ಇತ್ತು ಅಂದು ಒಂದು ಪ್ರಶ್ನೆ ಬಸವಣ್ಣವರು ಮಾಡಿದ್ದು ಮೊದಲು ಮನೆಯನ್ನು ಗೆದ್ದು ಮಾರನ್ನ ಗೆಲ್ಲು ಅಂತ ಬೇರೆ ನೀರಿನಾಚೆಯ ದೇಶಗಳಿಗೆ ಹೋಗಿ ಬಸವಣ್ಣನವರು ಬಸವತತ್ವಕ್ಕೆ ಹೋಗಲೇ ತನ್ನ ಮನೆಯೊಳಗಿದ್ದಂಥ ತನ್ನ ಕುಟುಂಬದ ಒಳಗೆ ಇಲ್ಲಿ ಇದ್ದಂಥ ವಿಚಾರಗಳನ್ನು ಮೊದಲು ಕಟ್ಟುವಂಥ ಕೆಲಸ ಮಾಡಿದ್ದು ಬಸವಣ್ಣ ಅದೇ ನಮ್ಮ ಅನುಭವ ಮಂಟಪ ಅನುಭವ ಮಂಟಪ ಅಷ್ಟು ಸುಲಭದ ಕೆಲಸ ಅಲ್ಲ ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥಮಂತ್ರಿಯಾಗಿದ್ದಂಥ ಬಸವಣ್ಣ ಅನುಭವ ಮಂಟಪವನ್ನು ಸಾಮಾಜಿಕ ಸುಧಾರಣೆ ಕಡೆಗೆ ಮನಸ್ಸನ್ನು ಅರಿಸಿದ್ರು ಅಂದರೆ ಅವರಿಗೆ ಸಾಮ್ರಾಜ್ಯದ ಬದುಕಲ್ಲ ಪ್ರಭುತ್ವದ ಬದುಕಲ್ಲ ಬೇಕಾಗಿದ್ದದ್ದು ಸಮಾಜದ ಬದುಕು ಬೇಕಾಗಿದ್ದದ್ದು ಸಮಾಜ ಬದುಕನ್ನು ಕಟ್ಟಲಿಕ್ಕೋಸ್ಕರ ಬಸವಣ್ಣ ತಾನು ಮಾಡಿದಂಥ ತ್ಯಾಗ ತಾವು ಕಟ್ಟಿಕೊಟ್ಟಂಥ ಕ್ರಮ ಇದೆಯಲ್ಲ ಅದು ಯಾವುದೇ ವಿಶ್ವ ಸಮಾಜ ವಿಜ್ಞಾನಿಗಳಿಗೂ ಸಮಾನ ಅಲ್ಲ ಅದು ಎಲ್ಲ ವಿಶ್ವದ ಸಮಾಜ ವಿಜ್ಞಾನಿಗಳನ್ನು ಗೆಲ್ಲುವ ಅಂತ ಮಟ್ಟದಲ್ಲಿ ಹೋದದ್ದು ವಚನ ಅಂತಕ್ಕಂಥದ್ದು ಸಾಹಿತ್ಯ ಅಲ್ಲ ವಚನ ಅಂತಕ್ಕಂಥದ್ದು ಪಠ್ಯ ಅಲ್ಲ ವಚನ ಅಂತಕ್ಕಂಥದ್ದು ಹಾಡಲ್ಲ ವಚನ ಅಂತಕ್ಕಂಥದ್ದು ಒಂದು ಬದುಕು ವಚನ ಅಂತಕ್ಕಂಥದ್ದು ಒಂದು ಬದುಕು ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಸೃಷ್ಟಿಯಾದಂಥ ಅನುಭವವೇ ವಚನಗಳು ಅವನ್ನು ಸೆರೆ ಹಿಡಿದಿಟ್ಟಿದ್ದು ಅಕ್ಷರಗಳಲ್ಲಿ ಪಠ್ಯಗಳಲ್ಲಿ ಮತ್ತು ಹಸ್ತಪ್ರತಿಗಳಲ್ಲಿ ನಮಗೆ ಅಷ್ಟೇ ಅಲ್ಲ ಅಲ್ಲಿ ಬಂದಂಥವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ಅನುಭವವಲ್ಲ ಅಲ್ಲಿ ಬಂದಂಥದ್ದು ಸಮಾಜದ ತಳ ಸಮುದಾಯದಿಂದ ಹಿಡಿದು ಮೇಲ್ಸ್ತರದ ಒಳಗಿನ ಬಿಜ್ಜಳನ ಆಸ್ಥಾನದ ತನಕಂಠ ಇದ್ದಂಥ ಎಲ್ಲ ಸಮುದಾಯದ ಎಲ್ಲ ಹಂತದ ಎಲ್ಲ ಸ್ತರದ ಜನರ ಅನುಭವಗಳ ಬಹುದೊಡ್ಡ ಸಾರ ಇದೆಯಲ್ಲ ಅದು ವಚನ ಇವು ವಚನಗಳು ನಮಗೆ ಆಯ್ದಕ್ಕಿಲ್ಲಕ್ಕಮ್ಮ ಆಗಲಿ ಡೋಹರ್ ಕಕ್ಕಯ್ಯ ಆಗಲಿ ಮಾದರ ಚೆನ್ನಯ್ಯ ಆಗಲಿ ಮಧುವರಸ ಆಗಲಿ ನೀಲಮ್ಮ ಆಗಲಿ ಬಸವಣ್ಣ ಆಗಲಿ ಚನ್ನಬಸವಣ್ಣ ಆಗಲಿ ಅಲ್ಲಮ್ಮ ಪ್ರಭು ಆಗಲಿ ಇವರೆಲ್ಲರೂ ಸಹ ಇವರೆಲ್ಲರ ವಿಚಾರಗಳನ್ನು ಶೇಖರಣೆ ಮಾಡಿಟ್ಟುಕೊಂಡಂಥ ಒಂದು ದೊಡ್ಡ ರಸಾಯನವೇ ವಚನ ಸಾಹಿತ್ಯ ಒಂದು ರಸಾಯನ ಅದು
ಈ ರಸಾಯನವನ್ನು ಸವಿದಾಗ ಮಾತ್ರ ನಾನು ಶರಣತ್ವವನ್ನು ಶರಣತನವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಇದು ಬೇಕಾಗಿರ್ತಕ್ಕಂಥ ಅಷ್ಟೇ ಅಲ್ಲ, ವಚನ ಸಾಹಿತ್ಯವನ್ನು ಮತ್ತು ಬಸವಣ್ಣನವರನ್ನು ಅವಲೋಕಿಸ್ತಾ ಹೋದಾಗ ಬಸವಣ್ಣನ ಆಲೋಚನೆ ಇತ್ತಲ್ಲ ಅದು ವಿಶ್ವಪ್ರಜ್ಞೆಯ ಆಚರಣೆ, ಅದು ವಿಶ್ವಪ್ರಜ್ಞೆಯ ತಿಳುವಳಿಕೆ. ಬಸವಣ್ಣನ ತಿಳುವಳಿಕೆ ಕನ್ನಡ ಮತ್ತು ಕರ್ನಾಟಕದ ತಿಳುವಳಿಕೆ ಅಲ್ಲ, ಇಡೀ ಮನುಕುಲ ಎಲ್ಲೆಲ್ಲಿ ಬದುಕ್ತಾ ಇದೆಯೋ ಅಬೋಲದಲ್ಲಿ, ದಕ್ಷಿಣ ಆಫ್ರಿಕಾದ ಅಬೋಲದಲ್ಲಿರ್ತಕ್ಕಂಥ ಬುಡಕಟ್ಟುಗಳಿದ್ದಾವಲ್ಲ, ಆ ಬುಡಕಟ್ಟುಗಳಿಗೆ ಬಸವಣ್ಣನ ತತ್ವಗಳು ರಸಾಯನ. ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ರೆಡ್ ಇಂಡಿಯನ್ ಬುಡಕಟ್ಟುಗಳಿಗೆ, ಅಲೆಮಾರಿಗಳಿಗೆ ಬಸವಣ್ಣನ ವಚನಗಳು, ತಿಳುವಳಿಕೆ, ವಿವೇಕ ಮತ್ತು ಅನುಭವಗಳಿದ್ದಾವಲ್ಲ, ಅವರ ಬದುಕಿನ ಬಹುದೊಡ್ಡ ಬುನಾದಿ. ಬಸವಣ್ಣನ ನಾವು ಎಷ್ಟು ವಿಸ್ತರಿಸ್ತಾ ಹೋಗ್ತೀವೋ ಬಸವ ತತ್ವಕ್ಕೆ ನಾವು ಕೊಡುವಂಥ ಬಹುದೊಡ್ಡ ಗೌರವ ಮತ್ತು ಮನ್ನಣೆ ಅದಾಗ್ತದೆ. ಯಾವಾಗ ಬಸವಣ್ಣನನ್ನು ಸೀಮಿತ ಪಡಿಸ್ಕೋತೀವೋ, ಈಸ್ ಇನ್ ಬಿಟ್ವೀನ್ ದೀಸ್ ಕಾಂಪೌಂಡ್ ಅಂತ ಹೇಳ್ತಾ ಇರ್ತೀವೋ, ಯಾವತ್ತು ನನ್ನ ಆವರಣದ ಒಳಗಷ್ಟೇ ಇಟ್ಕೊಂಡಿರ್ತೀವೋ ಅಲ್ಲಿ ಬಸವಣ್ಣ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಭಾರತದ ಸಂವಿಧಾನ ಆಗಲಿ, ಅಮೇರಿಕದ ಸಂವಿಧಾನ ಆಗಲಿ, ಜಗತ್ತಿನ ಎಲ್ಲ ಸಂವಿಧಾನಗಳು ಕೊಡುವಂಥ ಮಾನವೀಯತೆ ಮತ್ತು ಮಾನವೀಯ ಮೌಲ್ಯದ ತಿಳುವಳಿಕೆಯನ್ನು ಕೊಟ್ಟದ್ದು ಬಸವಣ್ಣನವರು. ಬಸವಣ್ಣನವರ ವಚನಗಳು ಇಂಗ್ಲೀಷ್ಗೆಲ್ಲ ಟ್ರಾನ್ಸ್ಲೇಷನ್ ಆಗಿದ್ದಾವೆ, ಜರ್ಮನ್ಗಾಗಿದೆ, ಫ್ರೆಂಚ್ಗಾಗಿದೆ, ಸುಮಾರು 17 ಭಾಷೆಗಳಿಗೆ ವಚನಗಳು ಟ್ರಾನ್ಸ್ಲೇಷನ್ ಆಗಿದ್ದಾವೆ. ಇಡೀ ಜನ ಇವತ್ತು ಬೆರುಗುಗಳಿಂದ ನೋಡ್ತಾ ಇದ್ದಾರೆ. ಕಲ್ಯಾಣಕ್ಕೆ, ಬಸವ ಕಲ್ಯಾಣಕ್ಕೆ ಹೋಗಿದ್ದೆ ನಾನು, ನೋಡೋಣ ಬಸವಣ್ಣವರು ಬಸವೇಶ್ವರರು ನಡೆದಾಡಿದಂಥ ಜಾಗ, ಅವರು ಕಟ್ಟಿದಂಥ ಅನುಭವ ಮಂಟಪ ಏನಿದೆ ಅಂದಾಗ, ಈ ದೇಶದ ಪ್ರಭುತ್ವ ಆ ಎಲ್ಲ ಕುರುಹುಗಳನ್ನು ನಾಶ ಮಾಡಿದೆ. ಯಾವ ಕುರುಹುಗಳು ನಮಗೆ ಸಿಗ್ತಾ ಇಲ್ಲ, ಅಂಥ ಕುರುಹುಗಳಿಲ್ಲದೇ ಇರತಕ್ಕಂಥ ಶೂನ್ಯ ಸಾಮ್ರಾಜ್ಯದ ಒಳಗೆ ಇವತ್ತು ನಮ್ಮಲ್ಲಿ ನಡೆದಿರುವಂಥ, ನಮ್ಮ ಏನು ಈ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ನವರು ನಡೆಸಿರ್ತಕ್ಕಂಥ ಬಸವಣ್ಣನ ಕಮ್ಮಟ ಇದೆಯಲ್ಲೋ, ಬಸವ ಕಮ್ಮಟ ಅಥವಾ ವಚನ ಕಮ್ಮಟ, ಶರಣ ಕಮ್ಮಟ ಇದೆಯಲ್ಲ, ನಾನು ಅದಕ್ಕೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವುಗಳು ನಮ್ಮಲ್ಲಿ ಆಗಬೇಕಾದಂಥ ಕೆಲಸಗಳು. ಯಾಕೆಂದರೆ ಜ್ಞಾನವನ್ನು ಹಂಚುಣ್ಣುವ, ಮತ್ತು ಈಗ ಅಕ್ಕವರು ಒಂದು ಮಾತು ಹೇಳ್ತಾ ಇದ್ರು ಪ್ರಸಾದದ ಬಗೆಗೆ, ಪ್ರಸಾದ ಅನ್ನೋದ್ರ ಬಗೆಗೆ ಬಸವಣ್ಣವರು ಎಷ್ಟು ಸರಳವಾಗಿ ಪ್ರಸಾದದ ಬಗೆಗೆ ಹೇಳ್ತಾರೆ ಅವರು ಅಂದರೆ, ಎಡೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಎಡೆ ಅನ್ನೋದ್ರ ಬಗೆಗೆ. ಎಡೆ ಅಂದರೆ ಏನು? ಈ ಪಾಲು ನನ್ನದಲ್ಲ ನಿಮ್ಮದು ಅಂತ ಇಡುವಂಥದ್ದೇ ಎಡೆ. ಎಡೆ ಅದೇ ತಾನೇ, ಎಡೆ ಅಂದರೆ ಅದೇ ತಾನೇ, ನನ್ನದಲ್ಲ ಇದು ನಿನ್ನದು. ಅಂದರೆ ಹಂಚುಣ್ಣುವ ಪ್ರಕ್ರಿಯೆಯನ್ನು ನಾವು ಆಚರಿಸುವ ಆಚರಣೆಯೊಳಗಡೆ ಎಡೆಯ ಜೊತೆಗೆ ಇಡ್ತೀವಿ ಅದನ್ನ. ಇದು ನನ್ನದಲ್ಲ ಇದು ನಿಂದು. ನಾವೆಲ್ಲ ಸುಗ್ಗಿ ಕಣ ಮಾಡುವಾಗೆಲ್ಲ ಇಟ್ಟಿರ್ತೀವಲ್ವಾ, ಇದು ಇಂಥವ್ರಿಗೆ ಅಂತ ಕಣದಲ್ಲಿ, ಇದು ಇವ್ರದ್ದು ಆಯಾ ಆಯದ ಗುಪ್ಪೆಗಳನ್ನು. ಬಸವತತ್ವ ಎಲ್ಲಿಲ್ಲ, ನನ್ನ ಕೃಷಿ ಒಳಗಿದೆ, ನನ್ನ ಪಶುಪಾಲಕರೊಳಗಿದೆ, ಕಾಯಕ ತತ್ವದೊಳಗಿದೆ. ಕಾಯಕ ತತ್ವ ಮೊನ್ನೆ ಬಳ್ಳಾರಿಗೆ ಹೋಗಿದ್ದೆ, ಇದೇ May 1 ಕಾರ್ಮಿಕ ಜನಾಚರಣೆ ಮಾಡುವಾಗ ನನ್ನ ನೆನಪಿಗೆ ಬಂದಿದ್ದು ಬಸವಣ್ಣನವರು ಫಸ್ಟು. ಯಾಕೆಂದರೆ ಮಾರ್ಕ್ಸ್ ಆನಂತರದ ಬಂದಂಥ ಒಬ್ಬ, ಕೈಗಾರಿಕಾ ಕ್ರಾಂತಿ ಚಳುವಳಿಗಳು ರಷ್ಯಾದಲ್ಲಿ ನಡೆದಂಥ ಸಂದರ್ಭದಲ್ಲಿ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ, ಆ ನೆಲಕ್ಕೆ ಅವರು ಮಹಾನ್ ವ್ಯಕ್ತಿ. ಆದರೆ ಆಶಯ ಇತ್ತಲ್ಲ, ಕಾಯಕ ತತ್ವದ ಆಶಯ ಇತ್ತಲ್ಲ, ಅಥವಾ ಕಾರ್ಮಿಕ ಸಂಘಟನೆ ಮತ್ತು ಕಾರ್ಮಿಕ ತತ್ವಗಳ ಆಶಯ ಇತ್ತಲ್ಲ, ಬಸವಣ್ಣನವರ ಬಹುಮುಖ್ಯವಾದ ಧ್ಯೇಯೋದ್ದೇಶವೇ ಅದಾಗಿತ್ತು. ಆ ಕಾರಣದಿಂದಲೇ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಒಗ್ಗೂಡಿಸಿದ್ರು ಅವರು. ಈ ಆಲೋಚನೆಗಳಿದ್ದಾವಲ್ಲ, ಈ ಆಲೋಚನೆಗಳು ಬಸವಣ್ಣನವರ ವ್ಯಕ್ತಿತ್ವಕ್ಕೆ, ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದಂಥ ಬಹುದೊಡ್ಡ ಕನ್ನಡಿ ಥರ ಕಾಣ್ತಾ ಇದೆ. ಇವುಗಳನ್ನು ನಾವು ಯಾವಾಗ ಬಸವಣ್ಣನವರ ವಿಚಾರಗಳನ್ನು ಇವತ್ತಿನ ಸಮಾಜಕ್ಕೆ ಅನ್ವಯ ಆಗುತ್ತಂತೆ ಸಮಾಜಮುಖಿಯಾಗಿ ಮಾಡ್ಕೋತೀವೋ, ಬಸವಣ್ಣನವರು ಸದಾ ನಮ್ಮ ಜೊತೆಗೆ ಎಲ್ಲ ಕಡೆ ಇರ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲಿ. ಒಂದು ಮಹಾಕಾವ್ಯ, ಜನಪದ ಮಹಾಕಾವ್ಯದಲ್ಲಿ ಬಸವ ಕಲ್ಯಾಣದ ಬಗೆಗೆ ಒಂದು ಕಾವ್ಯ ಕತೆ ಶುರುವಾಗುತ್ತೆ. ನೀಲಮ್ಮ ಎಷ್ಟು ದೊಡ್ಡ ಶರಣೆ ಅಂತ, ಒಬ್ಬರೂ ಸಹ ಇಲ್ಲಿ ಮಹಿಳಾ ನಮ್ಮ ವಚನಕಾರ್ತಿಯರ ಬಗ್ಗೆ ಮಾತಾಡಲಿಲ್ಲ ನನಗೆ, ಅದು ಮಾತಾಡಬೇಕು. ನೀಲಮ್ಮ ಎಷ್ಟು ದೊಡ್ಡ ವಚನಕಾರ್ತಿ ಅಂದರೆ, ಎಂಥ ದೊಡ್ಡ ಶರಣೆ ಅಂದರೆ, ಬಸವಣ್ಣನನ್ನು ನಿಗ್ರಹಿಸಿದಂಥ, ಬಸವಣ್ಣನವರಿಗೆ ಬಹುದೊಡ್ಡ ತತ್ವ ವಿಚಾರಗಳನ್ನು ಕೊಡ್ತಾ ಇದ್ದಂಥ ಬಹುದೊಡ್ಡ ಅನುಭವಿ ನೀಲಮ್ಮ. ನೀಲಮ್ಮ ಹೇಳ್ತಾರೆ ಬಸವಣ್ಣನಿಗೆ ಕಲ್ಯಾಣ ಪಟ್ಟಣದೊಳಗಡೆ, ಬಸವಣ್ಣ ನೀನು ಇಡೀ ಬಳಗಕ್ಕೆಲ್ಲ ಗುರು ಅಂತ ಅನ್ನೋದಲ್ಲ, ನಿನಗೂ ಒಬ್ಬ ಗುರು ಇರ್ತಾನೆ. ಒಬ್ಬ ಗುರು ಎಲ್ಲಿ ತಯಾರಾಗ್ತಾನೆ ಅಂದರೆ,
ಆ ಒಬ್ಬ ಗುರುಗೆ ಇನ್ನೊಬ್ಬ ಗುರು ಇರಲೇಬೇಕು ಇಲ್ಲ ಅಂತಂದ್ರೆ ಒಬ್ಬ ಗುರು ಪರಿಪೂರ್ಣ ಅಲ್ವೇ ಅಲ್ಲ ಅವನು ಹಂಗಂದಾಗ ಹೇಳ್ತಾರೆ ನೋಡು ಬಸವಣ್ಣ ನೀವು ಇವೆಲ್ಲ ಶರಣರನ್ನು ನಂಬ್ತಾ ಇದೆಯಾ ಯಾವಾಗ ಅಂದರೆ ಕಲ್ಯಾಣ ಪಟ್ಟಣದ ಅಧೋಗತಿಯ ಕಾಲ ಸಂದರ್ಭ ಅದು ಕಲ್ಯಾಣ ಪಟ್ಟಣ ಐತಲ್ಲ ಅದು ತನ್ನ ಕೊನೆಯ ಅಳಿವನ್ನು ಹಂಚಿನಲ್ಲಿದ್ದಂಥ ಸಂದರ್ಭ ಎಲ್ಲ ಶರಣರು ಪ್ರತಿಭಟನೆ ಶುರು ಮಾಡ್ತಾರೆ ಅನುಭವ ಮಂಟಪದಲ್ಲಿದ್ದಂಥ ಎಲ್ಲ ಶರಣರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಚನ್ನಬಸವಣ್ಣನವರು ಈ ಕಡೆ ಹೋಗ್ತಾರೆ ನಮ್ಮ ಅಕ್ಕನವರು ನಮ್ಮ ಶ್ರೀಶೈಲದ ಕಡೆ ಹೋಗ್ತಾ ಚನ್ನಮಲ್ಲಿಕಾರ್ಜುನನ ಆ ಪ್ರಯಾಣ ಹೋಗ್ತಾರೆ ಈ ಉಳುವಿಗೆ ಈ ಕಡೆ ಚನ್ನಬಸವಣ್ಣ ಬರ್ತಾರೆ ಎಲ್ಲ ಶರಣರುಗಳು ಹಂಚಿ ಹಂಚಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಯಾಕೆ ಹಿಂಗಾಯಿತು ಅಂತ ಬಸವಣ್ಣನವರು ಚಿಂತಾಕ್ರಾಂತರಾಗ್ತಾರೆ ಇಷ್ಟು ಅದ್ಭುತವಾದ ಇಷ್ಟು ಮಹತ್ವದ ಇಷ್ಟು ಗಟ್ಟಿಯಾದ ಇಂಥ ಪ್ರಭುತ್ವದ ಬಹಳ ಒಂದು ಪ್ರಸನ್ನವಾದಂಥ ಬೌದ್ಧಿಕವಾದಂಥ ಒಂದು ಅನುಭವ ಮಂಟಪ ಯಾಕೆ ಹಿಂಗಾಯಿತು ಈ ಯೋಚನೆ ಮಾಡುವಾಗ ಬಸವಣ್ಣವ್ರು ಹೇಳ್ತಾರೆ ಬಸವಣ್ಣ ನೀನು ಇವರಿಗೆ ಗುರು ಹೌದಪ್ಪ ಆದರೆ ನಿನಗೂ ಒಬ್ಬರು ಗುರು ಇರ್ತಾರೆ ನಾನು ಗುರು ಬಂದಾಗ ಮಾತ್ರ ನನ್ನ ತಿಳುವಳಿಕೆ ಏನೋ ಅರ್ಥ ಆಗುತ್ತೆ ಸ್ವಲ್ಪ ತಡ್ಕೋ ಅಂತ ಆವಾಗ ಒಂದು ಘಟನೆ ನಡೀತದೆ ಇದನ್ನು ಮಂಟೇಸ್ವಾಮಿ ಕಾವ್ಯದಲ್ಲಿ ಅದನ್ನು ಕಲ್ಯಾಣ ಪಟ್ಟಣದ ಸಾಲು ಅಂತ ಕರೀತಾರೆ ಯಾವಾಗ ಕಲ್ಯಾಣ ಹೇಗಿತ್ತು ಅನ್ನೋದನ್ನು ನನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿರೋ ಕ್ರಮ ಅಲ್ಲಿ ಒಂದು ಸಾರಿ ಹೇಳ್ತಾರೆ ನೋಡು ಬಸವಣ್ಣ ಗಂಡ ಹೆಂಡತಿಯರ ಸಂವಾದ ನೀಲಮ್ಮ ಮತ್ತು ಬಸವಣ್ಣನವರ ಸಂವಾದ ಅವ್ರು ಹೇಳ್ತಾರೆ ನೋಡಿ ಬಸವಣ್ಣವರೇ ಬರ್ತಾರೆ ನಿನ್ನ ಗುರುಗಳು ನಿಮ್ಮ ಗುರುಗಳು ಬಂದಾಗ ಹೆಂಗೆ ನನ್ನ ಗುರು ಬರ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಬಸವಣ್ಣ ನಿನ್ನ ಗುರು ಬರೋದನ್ನು ಸೂಚನೆಗಳು ಹೇಳ್ತೀನಿ ಕೇಳಿ ಅಂತ ನೀಲಮ್ಮ ಹೇಳ್ತಾರೆ ನಿಮ್ಮ ಗುರುಗಳು ನಿಮ್ಮ ಈ ಕಲ್ಯಾಣ ಪಟ್ಟಣವನ್ನು ನೀವು ಈ ನಿರ್ವಹಿಸ್ತಾ ಇರತಕ್ಕಂಥ ಅನುಭವ ಮಂಟಪ ಕಲ್ಯಾಣ ಪಟ್ಟಣವನ್ನು ನೋಡಲಿಕ್ಕೆ ಬರುವಾಗ ನಾಲಿಗೆ ಇಲ್ಲದ ಗಂಟೆ ನಾದ ಮಾಡ್ತದೆ ಕುಡವಿಲ್ಲದ ನಗಾರಿ ತಾನೇ ತಾನಾಗಿ ನುಡಿತದೆ ಇಂಥ ಎರಡು ಸಂದರ್ಭಗಳು ಬರ್ತವೆ ಆಗ ನಿನ್ನ ಗುರು ಇಲ್ಲಿ ಬರ್ತಾರೆ ಅಂತ ಅವಾಗ ಏನು ಹೇಳ್ತಾರೆ ಅಂದರೆ ಕಲ್ಯಾಣ ಪಟ್ಟಣದ ಕಡೆ ಬಾಗಿಲಿಗೆ ಲಾಸ್ಟ್ ಗೇಟು ಎಡ್ಜ್ಗೆ ಅಲ್ಲಿ ಒಂದು ಗಂಟೆ ಕಟ್ತಾರೆ ಅದಕ್ಕೆ ನಾಲ್ಗೆ ಇಲ್ಲ ಬರೇ ಗಂಟೆ ಅಷ್ಟೇ ಆದರೆ ಮತ್ತೆ ಕಲ್ಯಾಣ ಪಟ್ಟಣದಲ್ಲ ಒಳಗಡೆ ಇದ್ದಂಥ ದಾಸೋಹ ಭವನದಲ್ಲಿ ನಗಾರಿಯನ್ನು ಇಡ್ತಾರೆ ಆ ನಗಾರಿ ಅದಕ್ಕೆ ಕೂಡ ಇರಲ್ಲ ಅಂದರೆ ನುಡಿಸುವಂಥ ಒಂದು ಕೋಲ್ ಇರಲ್ಲ ಒಂದು ದಿನ ನಗಾರಿ ತಾನೇ ತಾನಾಗಿ ಬಡ್ಕೊಳ್ಳೋಕೆ ಶುರು ಮಾಡ್ತದೆ ಆ ಕಲ್ಯಾಣ ಪಟ್ಟಣದ ಕಡೆ ಭಾಗದಲ್ಲಿದ್ದಂಥ ಗಂಟೆ ತಾನೇ ತಾನಾಗಿ ನುಡಿಯೋಕ್ಕೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಬಸವಣ್ಣವ್ರಿಗೆ ನೀಲಮ್ಮ ಹೇಳ್ತಾರೆ ಬಸವಣ್ಣವರೇ ನೀವು ಹೇಳ್ತಾ ಇದ್ದಂಥ ನಿಮ್ಮ ಗುರು ಬಂದಂಥ ಸಂದರ್ಭ ಇದು ನೋಡಿ ಯೋಚನೆ ಮಾಡಿ ಎಲ್ಲಿದ್ದಾರೆ ಅಂತ ಹುಡುಕಿ ಅಂತ ಹೇಳ್ತಾರೆ ಎಲ್ಲೋ ಹುಡುಕ್ಬೇಕು ಪಾಪ ಬಸವಣ್ಣವರು ಎಲ್ಲೂ ಹುಡುಕೋಕ್ಕಾಗಲ್ಲ ಆವಾಗ ಕಡೆ ಬಾಗಿಲಲ್ಲಿ ಈಗ ನಾಲ್ಗೆ ಇಲ್ಲದ ಗಂಟೆ ಕಟ್ಟಿದ್ರಲ್ಲ ಆ ಕಡೆ ಬಾಗಿಲಲ್ಲಿ ಕಟಿಕರ ಸಂಗಯ್ಯ ಅಂತ ಒಬ್ಬ ಶರಣ ಶಂಗಯ್ಯ ಕಟಿಕರ ಸಂಗಯ್ಯ ಅಂತ ಕಟ್ಟಿಗೆಯನ್ನು ಕಡಿಯುವಂಥ ಕಟಿಕರ ಸಂಗಯ್ಯ ಅಂತ ಅವನು ಕಾವಲುಗಾರ ಕಡೆ ಬಾಗಿಲಲ್ಲಿ ನಿಂತಿರ್ತಾನೆ ಇದ್ದಕ್ಕಿದ್ದಂಗೆ ಒಬ್ಬ ಶರಣ ಓಡ್ ಬಂದು ಬಾಗಿಲ ದ್ವಾರವನ್ನು ಪ್ರವೇಶ ಮಾಡಲಿಕ್ಕೆ ಬರ್ತಾನೆ ಕಟಿಗರ ಸಂಗಯ್ಯ ತಡೀತಾರೆ ನೋಡು ಲಕ್ಷದ ಮೇಲೆ 96 ಜನ ಶರಣರು ಪೂಜೆ ಮಾಡ್ತಾ ಇದ್ದಾರೆ ಲಿಂಗ ಪೂಜೆ ನಡೀತಾ ಇದೆ ಕೈನಲ್ಲಿ ಲಿಂಗ ಇಟ್ಕೊಂಡು ಎಲ್ಲರೂ ಶುದ್ಧವಾಗಿ ನಡೀತಾ ಇದ್ದಾರೆ ಇದಕ್ಕೆ ಧಕ್ಕೆ ಆಗಬಾರ್ದು ನೀನೇನು ಸ್ನಾನ ಮಾಡಿಲ್ಲ ಏನಿಲ್ಲ ಹಿಂಗಿದ್ಯಾ ನೀನು ಗಬ್ ಗಬ್ಬಗೆ ನಡೆಯ ಆಚೆಗೆ ಅಂತ ತನ್ನ ಕೋಲ್ ನಿಂದಿದ್ದು ತಳ್ಳುತ್ತಾನೆ ತಳ್ಳಿದ ತಕ್ಷಣ ಆ ಶರಣ ಅಲ್ಲಿ ಪಕ್ಕದಲ್ಲಿ ಈ ದಾಸೋಹಕ್ಕೆ ಬೇಯಿಸಿ ಬೇಯಿಸಿ ಹಾಕಿದ್ರಲ್ಲ ಸಾಮಾನ್ಯವಾಗಿ ಮಠಗಳ ಹತ್ರ ಇರ್ತವೆ ಕಟ್ಟಿಗೆಯಿಂದ ತಂದಂಥ ಬೂದಿ ಆ ಗುಡ್ಡೆ ಹಾಕಿರ್ತಾರಲ್ಲ ಹೊರಗಡೆ ಕಡೆ ಬಾಗಿಲಲ್ಲಿ ಆ ಬೂದಿ ಗುಡ್ಡದ ಮೇಲೆ ಒಳಗೋಗಿ ಬಿದ್ದುಬಿಡ್ತಾರೆ ಆ ಬೂದಿ ಎಲ್ಲ ತುಂಬ್ಕೊಂಬಿಡ್ತದೆ ಅಲ್ಲಿ ಅವರಿಗೆ ಕೀವು ರಕ್ತ ಎಲ್ಲ ಸುರಿತಾ ಇರ್ತದೆ ಕಜ್ಜಿ ಮೈಯೆಲ್ಲ ಗಾಯ ಹುಣ್ಣು ಎಲ್ಲ ಆಗಿರ್ತದೆ ತಳ ತಕ್ಷಣ ಹೋಗಿ ಬೂದಿ ಮೇಲೆ ಬಿದ್ದಾಗ ಇನ್ನೂ ಉರಿ ಜಾಸ್ತಿ ಆಗುತ್ತೆ ಬೂದಿ ಎಲ್ಲ ಗಾಯ ಕಂಡ್ಕೊಂಡು ಆವಾಗ ಹಳ್ತಾ ಮಾತಾಡ್ತಾ ಇರುವಾಗ ನೀಲಮ್ಮ ಕರ್ಕೊಂಬರ್ತಾರೆ ಬನ್ನಿ ನಿಮ್ಮ ಗುರುಗಳು ಬಂದಿದ್ದಾರೆ ಅಂತ ಬಸವಣ್ಣನವ್ರು ಕರ್ಕೊಂಬರ್ತಾರೆ ಬಸವಣ್ಣನವ್ರು ಬಂದು ನೋಡಿದಾಗ ಏನು ಇವರು ಅಂತ ಅಂದಾಗ ಅವ್ರು ಏನು ಹೇಳ್ತಾರೆ ಅಂದರೆ ನೀವರೇ ನಿಮ್ಮ ಗುರುಗಳು ಕರ್ಕೊಳ್ಳಿ ಇವ್ರನ್ನ ಕರ್ಕೊಂಡೋಗೋಣ ನಮ್ಮ ಅಲ್ಲಿ ಗದ್ದಿಗೆ ಹತ್ರ ಕರ್ಕೊಂಡೋಗುವ ಅಂತ ಅಲ್ಲಿ ಹೋದಾಗ ಗದ್ದಿಗೆ ಹತ್ರ ಹೋಗ್ಲಿಕ್ಕೆ ದಾರಿ ಇರಲ್ಲ ಅವಾಗ ಏನು ಹೇಳ್ತಾರೆ ಕಟಿಗರ ಸಂಘ ಹೇಳ್ತಾನೆ ಅಮ್ಮ ಅವರೇ ಅಕ್ಕವರೇ ಇಂಥವ್ರನ್ನ ಕರ್ಕೊಂಡೋಗ್ತಿರಲಿ ಇವ್ರು ಯಾರೋ ಬೇರೆಯವ್ರು ಬಿಟ್ಬಿಡಿ ಅಂತ ಕಟಿಗರ ಸಂಘ ಯಾರು ಸ್ವಲ್ಪ ನಿನ್ನ ಸೈಡ್ ನಿಂತ್ಕೋ ಅಂತ ಹೇಳಿ ಅವ್ನು ಸೈಡ್ ನಿಲ್ಲಿಸಿ ಬಂದು ಅವ್ರು ಹೇಳ್ತಾರೆ ಹಿಡ್ಕೊಳ್ಳಿ ಇವ್ರನ್ನ ಶರಣರನ್ನ ಕರ್ಕೊಂಡೋಗೋಣ ಅಂತ ಕೈ ಹಿಡ್ಕೊಳ್ಕೊಂಡೋಗ್ತಾರೆ ಕೈಯೇ ಕಳ್ಕೊಂಬಂದ್ಬಿಡ್ತಾರೆ ಕಾಲು ಹಿಡ್ಕೊಳಕ್ಕೆ ಹೋಗ್ತಾರೆ ಕಾಲೇ ಕಳ್ಕೊಂಬರ್ತವೆ ಕುತ್ತಿಗೆ ಹಿಡ್ಕೊಂಡು ಎತ್ತಕ್ಕೆ ಹೋಗ್ತಾರೆ ಕುತ್ತಿಗೆನೇ ಕಿತ್ಕೊಂಡು ಬರ್ತದೆ ಹಿಂಗಿದ್ದಾಗ ನೀಲಮ್ಮವರು ಯಾಕೆ ಮಹಿಳಾ ಮನಸ್ಸು ಮಹಿಳಾ ಶರಣೆಯರ ಮನಸ್ಸು ಎಷ್ಟು ಧೃತಿಗೆಡಲ್ಲ ಅನ್ನೋಕ್ಕೆ ಉತ್ತಮವಾದ ಉದಾಹರಣೆ ಇದು ಆವಾಗ ಹೇಳ್ತಾರೆ ನಿನ್ನ ಮಡಿ ವಸ್ತ್ರ ಇದೆಯಲ್ಲ ಬಸವಯ್ಯನವರೇ ಅದನ್ನು ಹಾಸ್ರಿ ಅಂತ ಹೇಳ್ತಾರೆ ಬಸವಣ್ಣ ತನ್ನ ಕಟ್ಟಿದಂಥ ಮಡಿ ವಸ್ತ್ರವನ್ನು ತೆಗೆದು ಹಾಸ್ತಾರೆ ಮೊದಲು ಕಾಲುಗಳಿಡ್ತಾರೆ ಕೈಗಳಿಡ್ತಾರೆ
ಮತ್ತು ಇಡೀ ಶರೀರದ ಭಾಗವನ್ನು ಇಟ್ಟು ಅದಕ್ಕೆ ಗಂಟು ಕಟ್ತಾರೆ. ಗಂಟು ಕಟ್ಬಿಟ್ಟು ಕೈಯಲ್ಲಿ ಆ ತಲೆ ಬುರುಡೆ ಏನಿರ್ತದಲ್ಲ ಅದನ್ನ ಇಟ್ಕೋತಾರೆ, ನೀಲಮ್ಮ ಇಟ್ಕೋತಾರೆ. ಇದನ್ನು ಈ ಗಂಟನ್ನು ಬಸವಣ್ಣವ್ರ ಕೈಲಿ ಒರೆಸ್ತಾರೆ. ಬಸವಣ್ಣವರು ಇಡೀ ಕಲ್ಯಾಣ ಪಟ್ಟಣದ ಆ ಮಹಾನಗರದ ಅದರಲ್ಲೂ ಬಾ ಶರಣರು ಇದ್ದಂಥ ಪಟ್ಟಣದ ಒಳಗಡೆ ಪ್ರವೇಶ ಮಾಡ್ತಾ ಬರ್ತಾರೆ. ಮೇಲೆ ಕೀವು ಮತ್ತು ಎಲ್ಲ ರಕ್ತ ಎಲ್ಲ ಸೋರ್ತಾ ಇರ್ತದೆ ತಲೆಯಲ್ಲಿ ಅವ್ರಿಗೆ. ಆವಾಗ ಎಲ್ಲ ಶರಣರು ಪೂಜೆ ಮಾಡ್ತಿದ್ದವರು, ಸ್ನಾನ ಮಾಡ್ತಿದ್ದವರು, ಮಡಿ ಮಾಡ್ಕೊಂಡಿದ್ದವರೆಲ್ಲ ಬಿಟ್ಟು ಬಿಟ್ಟು ಓಡ್ತಿರ್ತಾರೆ. ಇದು ಈ ಸ್ಥಿತಿ ನೋಡಿ ಅವ್ರ ಕಣ್ಣಿಗೆ ಹೆಂಗೆ ಕಾಣ್ತಾ ಇರ್ತದೆ ಅಂತಂದರೆ ಆ ಗುರುಗಳ ಒಂದು ಸುದ್ದಿ ತಲೆ ಮೇಲೆ ಕಟ್ಟಿರ್ತಕ್ಕಂಥದ್ದು ಮಾಂಸದ ಮುದ್ದೆ ಥರದಲ್ಲೂ ಕೈಲಿಟ್ಕೊಂಡಿರ್ತಕ್ಕಂಥ ತಲೆ ಬುರುಡೆ ಸುರೆ ಗಡಿಗೆ ಥರ ಮಧ್ಯದ ಗಡಿಗೆ ಥರ ಕಾಣ್ತಾ ಇರ್ತದೆ ಅವ್ರ ಕಣ್ಣುಗಳಿಗೆ. ಅಲ್ಲಿ ಪೂಜೆ ಮಾಡ್ತಿದ್ದಂಥ ಊಟ ಮಾಡ್ತಿದ್ದಂಥ ಎಲ್ಲರೂ ಬಿದ್ದು ಬಿದ್ದು ಓಡ್ತಾ ಇರ್ತಾರೆ. ಓಡ್ಬಿಟ್ಟು ಅವ್ರು ಓಡಿದ್ರೂ ನೀಲಮ್ಮನವ್ರಿಗೆ ಒಂದು ಗಟ್ಟಿ ಧೈರ್ಯ, ಇದು ಈ ಸ್ವಾಮಿಯ ಬಹುರೂಪಗಳು ಅಂತ, ಇವರ ಮಹಿಮೆ ಇದು ಅಂತ. ಇಬ್ಬರು ಆ ಬಂದು ಗದ್ದಿಗೆ ಮೇಲೆ ಇಡಿ ಇಲ್ಲಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೋತಾರೆ, ನೀಲಮ್ಮ ಮಹಾಸ್ವಾಮಿ ನಿಮ್ಮ ನಿಜವಾದ ರೂಪವನ್ನು ತೋರಿಸಿ ಅಂತ. ಆ ಇಡೀ ಶರೀರ ಒಂದು ಜ್ಯೋತಿ ಥರ ಕಾಣ್ತದೆ, ಅದಕ್ಕೇ ಬಸವಣ್ಣನವ್ರನ್ನ ಮತ್ತು ಅವರ ಪರಂಪರೆಯವ್ರನ್ನ ಜಗಜ್ಯೋತಿ ಅಂತ ಕರೆಯೋದು. ಬಸವಣ್ಣ ಮತ್ತು ಅವರ ಪರಂಪರೆಯನ್ನು ಜಗಜ್ಯೋತಿ ಅಂತ ಕರೆಯೋದು ಈ ಕಾರಣಕ್ಕೋಸ್ಕರ. ಅಲ್ಲಿ ಜಗಜ್ಯೋತಿಯಾದಂಥ ಬಸವಣ್ಣ ರೂಪ ತರ್ತಾರೆ, ಇದು ನಿನ್ನ ದಿವ್ಯ ರೂಪ ಅಂದಾಗ ಅಲ್ಲಿಯ ಜ್ಯೋತಿರ್ಲಿಂಗಯ್ಯ 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 ಅಂತ ಅನ್ನುವಂಥ ಹೆಸರು ಬರ್ತದೆ. ಆವಾಗ ಬಸವಣ್ಣವ್ರಿಗೆ ಹೇಳ್ತಾರೆ, ಬಸವಣ್ಣವ್ರಿಗೆ ಆ ಜ್ಯೋತಿರ್ಲಿಂಗಯ್ಯ ತನ್ನ ದರ್ಶನ ಕೊಟ್ಟು, ಬಸವಣ್ಣ ಇಡೀ ನಿನ್ನ ಕಲ್ಯಾಣ ಪಟ್ಟಣ ತುಂಬ ಅಧ್ವಾನದ ಸ್ಥಿತಿಯಲ್ಲಿದೆಯಪ್ಪ ಅಂತ. ಅದು ಕಟ್ಟ ಕಡೆಯಲ್ಲಿ ಕಲ್ಯಾಣ ಹಾಳಾಗುವಂಥ ಸಂದರ್ಭ ಅದು. ಎಲ್ಲ ಶರಣರು ಬಿಟ್ಟು 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 ಹೋಗ್ತಾ ಇರ್ತಾರೆ ಕಲ್ಯಾಣವನ್ನು ಬಿಟ್ಟಾಗ. ಹೆಂಗೆ ಅಂತ ಹೇಳಿದ್ರೆ, ನೀನು ನೀತಿ ರೀತಿ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಎಲ್ಲರಿಗೂ ಲಿಂಗ ಕಟ್ಬಿಟ್ಟೆ, ನೀನು ಎಲ್ಲರಿಗೂ ದೀಕ್ಷೆ ಕೊಟ್ಬಿಟ್ಟೆ, ಇವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ, ಕಲ್ಯಾಣ ಈ ಥರದಲ್ಲಾಗಿ ತನ್ನ ಸ್ಥಿತಿಯನ್ನು ಕಳ್ಕೊತಾ ಇದೆ ಅಂತ. ಹಂಗಾದ್ರೆ ಹೆಂಗೆ ಅಂತ ಕೇಳ್ತಾರೆ. ಅವ್ರು ಕರ್ಕೊಂಬರ್ತಾರೆ ಕಲ್ಯಾಣದ, ನೀವು ಹೋದರೆ ಕಲ್ಯಾಣ ಅಂತ ಬಂದದ್ದೇ ಕಲ್ಯಾಣಿಯಿಂದ ಅಲ್ಲ, ಬಹುದೊಡ್ಡ ಕಲ್ಯಾಣ ಇದೆ, ದೊಡ್ಡ ಕೆರೆ ಇದೆಯಲ್ಲ ಬಸವ ಕಲ್ಯಾಣದಲ್ಲಿ, ಪಕ್ಕದಲ್ಲಿ ಒಂದು ಕಲ್ಯಾಣ ಇದೆ, ತಾವು ಯಾರಾದರೂ ಹೋದಾಗ ನೋಡಿ. ಆ ಕಲ್ಯಾಣಕ್ಕೆ ಬಂದು ಬಸವಣ್ಣನಿಗೆ ಹೇಳ್ತಾರೆ, ನಿನ್ನ ಎಲ್ಲ ಭಕ್ತರುಗಳು ಇಲ್ಲಿದ್ದಾರ ಭಕ್ತಗಣ, ಇವರಿಗೆಲ್ಲ ಅವರ ಲಿಂಗವನ್ನು ಕಳಿಸಿ ಈ ಕೊಳದೊಳಗೆ ಬಿಸಾಕು ಅಂತ ಹೇಳು ಅಂತ ಹೇಳ್ತಾರೆ. ನೋಡ್ತಾರೆ, ಕೆಲವರು ಬೆಳ್ಳಿದ ಕಟ್ಕೊಂಡಿರ್ತಾರೆ, ಕೆಲವರು ಬಂಗಾರದ ಕಟ್ಕೊಂಡಿರ್ತಾರೆ, ಕೆಲವರು ಉಳ್ಳಾಗಡೆ ಕಟ್ಕೊಂಡಿರ್ತಾರೆ, ಕೆಲವರೆಲ್ಲ ಏನೇನೋ ಪಂಚಲೋಹದ ಕಟ್ಕೊಂಡಿರ್ತಾರೆ. ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದನ್ನ ಹೆಂಗಪ್ಪ ಬಂಗಾರದ ಬಿಸಾಕೋದು ಅಂತ ಕಷ್ಟಪಟ್ಟು ಬಸವಣ್ಣವರ ಮಾತಿಗೆ ಒಪ್ಪಿ ಒಳಗಡೆ ಎಲ್ಲರೂ ಕಳೆದು ಬಿಸಾಕ್ತಾರೆ, ಹಾಕಿ ಇಲ್ಲಿ ಅಂತ. ಆವಾಗ ಹೇಳ್ತಾರೆ, ಈ ಕಲ್ಯಾಣವನ್ನು ಶುದ್ಧಿ ಮಾಡಿಬಿಟ್ಟು ತಮ್ಮ ತಮ್ಮ ಲಿಂಗನ ಹುಡ್ಕೊಳಕ್ಕೆ ಹೇಳು ಅವ್ರಿಗೆ ಅಂತ ಹೇಳ್ತಾರೆ. ತಮ್ಮ ತಮ್ಮ ಲಿಂಗವನ್ನು ಹುಡುಕೊಳಕ್ಕೆ ಹೇಳು ಅಂತ. ಆದರೆ ಅಲ್ಲಿರ್ತಕ್ಕಂಥ ಜನ ಉಳ್ಳಾಗಡ್ಡೆಯನ್ನು ಕಟ್ಟಿ ಬಿಸಾಕಿದ್ದಂಥವನು ಬಂಗಾರದ ಲಿಂಗ ಇಟ್ಕೋತಾನೆ, ಬೆಳ್ಳಿ ಲಿಂಗ ಇಟ್ಕೋತಾನೆ. ಬೆಳ್ಳಿ ಬಂಗಾರ ಲಿಂಗ ಇದ್ದವರಲ್ಲೂ ಬರೀ ಕೈಲಿ ಹಾಕ್ತಾರೆ, ಅವ್ರಿಗೆ ಉಳ್ಳಾಗಡ್ಡೆ ಲಿಂಗ ಮುಟ್ಟಕ್ಕೆ ಇಷ್ಟ ಆಗಲ್ಲ. ದಿಸ್ ಈಸ್ ದ ಭಕ್ತಿ, ಇದು ಬಸವಣ್ಣನವರ ಭಕ್ತಿಯ ಬಗೆಗೆ ಇಡೀ ಕಾವ್ಯದಲ್ಲಿ ಉಲ್ಲೇಖ ಆಗುವಂಥ, ಮೌಖಿಕ ಕಾವ್ಯದಲ್ಲಿ ಉಲ್ಲೇಖವಾಗುವಂಥ ಕ್ರಮ. ಹಾಗೆ ಹೇಳ್ತಾರೆ, ಪಕ್ಕದಲ್ಲೇ ಒಂದು ನರಿ ಇರ್ತದೆ, ಅದು ಕಕ್ಕೆ ಗಿಡಕ್ಕೆ ತನಕ್ಕೆ ಕಟ್ಟಿರ್ತಕ್ಕಂಥ ಲಿಂಗವನ್ನು ಬಿಚ್ಚಿ ಗಿಡಕ್ಕೆ ಕಟ್ಬಿಟ್ಟು ಏಡಿ ಹಿಡ್ಕೊಂಡು ತಿಂತಾ ಇರ್ತದೆ. ನೋಡಿ ಬಸವಣ್ಣ, ಉಪಮೇಯ ಎಷ್ಟು ಚೆನ್ನಾಗಿದೆ ಕಾವ್ಯದಲ್ಲಿ ಅಂದರೆ, ನೋಡಿ ಬಸವಣ್ಣ, ನೀವು ಮಾಡಿದಂಥ ಈ ಕೆಲಸಕ್ಕೆ ಅದು ತನ್ನ ವೃತ್ತಿಯನ್ನು ತಂದು ಬಿಡ್ತಾ ಇಲ್ಲ, ಅದಕ್ಕೆ ನೀವು ಇದಕ್ಕೆ ಏನು ಕೊಡಬೇಕೋ ಸಾಕ್ಷಾತ್ಕಾರ ಅದನ್ನು ಕೊಡಬೇಕು. ನೀವು ಕಟ್ಟಿದ ತಕ್ಷಣವೇ ಏಡಿ ತಿನ್ನೋದನ್ನು ನರಿ ಬಿಟ್ಬಿಡ್ತೆ, ಹಾಗಾಗಿ ಅವರವರಿಗೆ ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು. ಈ ಥರ ಕೊಡದೇ ಒಟ್ಟಿಗೆ ಒಂದೇ ಬಗೆಯಾದಂಥ ಸಂಸ್ಕಾರವನ್ನು ಕಟ್ಟೋದ್ರ ಮೂಲಕ ಆಗಿದ್ದೇ ಇದು ಅಂತ ಹೇಳಿ ಅಲ್ಲಿ ಆತ್ಮಲಿಂಗ ಮತ್ತು ಕಟ್ಟಿದ ಲಿಂಗದ ಬಗೆಗೆ ಬಹುದೊಡ್ಡ ಚರ್ಚೆ ನಡೀತದೆ. ಇದು ಕಾವ್ಯದೊಳಗೆ ಬರ್ತಕ್ಕಂಥ ಬಹುದೊಡ್ಡ ಗಂಟೆ. ಅಲ್ಲಿಂದ ಮುಂದೆ ಎಲ್ಲ ಶರಣರು ಡಿಸ್ಪೆನ್ಸ್ ಆಗ್ತಾರೆ, ಇಡೀ ಕಲ್ಯಾಣ ಶೂನ್ಯ ಆಗುತ್ತೆ. ಇದು ಇಡೀ ಕಾವ್ಯದಲ್ಲಿ ಬರ್ತಕ್ಕಂಥ ಕ್ರಮ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬಸವಣ್ಣನವರು ಬರೀ ವಚನದೊಳಗಿಲ್ಲ, ಅಥವಾ ಶರಣರು ಬರೀ ವಚನದೊಳಗಿಲ್ಲ, ಕಲ್ಯಾಣದೊಳಗಿಲ್ಲ, ಅವತ್ತು ಇವತ್ತಿನ ನಮ್ಮ ಮಠಗಳೊಳಗೂ ಇಲ್ಲ. ಅವ್ರು ಇರ್ತಕ್ಕಂಥದ್ದು ಜನಸಾಮಾನ್ಯರ ಬದುಕಿನೊಳಗಿದ್ದಾವೆ. ಹೇಳ್ತಾ ಇದ್ದಂಗೆ ಒಬ್ಬ ಹಳ್ಳಿಯ ಹೆಣ್ಮಗಳು ರಾಗಿ ಬೀಸ ಕುತ್ಕೊಂಡ್ರುವೆ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಕಲ್ಲ ಹಿಡಿಯೋವಳಿಗೆ. ನೀವು ಶರಣು ಅನ್ನೋ ಪದ, ಶರಣ ಅನ್ನೋ ಪದವನ್ನು ಎಲ್ಲೆಲ್ಲೆಲ್ಲ ಹುಡುಕ್ಬೋದು, ನಾವು ಎಲ್ಲೆಲ್ಲೆಲ್ಲ ಹರಿದಾಡ್ತಾ ಇದೆ. ಇಷ್ಟು ವಿಸ್ತಾರವಾದಂಥ ವಿಚಾರಗಳನ್ನು ಕಟ್ಕೊಂಡಾಗ ಮಾತ್ರ ಶರಣಧರ್ಮ, ಶರಣತತ್ವ, ಬಸವೇಶ್ವರರು ಮತ್ತು ನಮ್ಮ ಲಿಂಗಧರ್ಮ ಅಥವಾ ಲಿಂಗಾಯಿತ ಧರ್ಮ ಅನ್ನೋದಿದೆಯಲ್ಲ, ಅದು ವಿಸ್ತಾರ ಆಗ್ತಾ ಹೋಗುತ್ತೆ.
ನಾವು ಇವತ್ತು ಅದನ್ನು ಕಟ್ತಾ ಇಲ್ಲ ಕೆಲವೇ ಸೀಮಿತವಾಗೋದ್ರ ಮೂಲಕ ಆ ಬೇರೆ ಬೇರೆ ಕಡೆ ಆ ಬೀಳ್ಗಳ ತರದಲ್ಲಿ ಬೆಳೆದಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಆವರಿಸ್ಕೊಂಡ್ರೆ ಬಸವ ಧರ್ಮ ಇದೆಯಲ್ಲ ಅದು ಅದರ ಸಮಾನ ವಿಶ್ವದ ಯಾವ ಧರ್ಮವೂ ಬರಲಿಕ್ಕೆ ಸಾಧ್ಯ ಆಗಲ್ಲ ವಿಶ್ವಧರ್ಮವನ್ನು ಏನಾದರೂ ಜಗತ್ತಿಗೆ ಸಾರಬೇಕಾದ ಅದು ಬಸವಧರ್ಮದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಕಾಣ್ಬೋದು ನಾವು ಅದಕ್ಕೆ ಈ ವಿಶ್ವಧರ್ಮ ಯಾರಿಗೆ ಬೇಡ ಯಾರಿಗೆ ಬೇಡ ಏನು ಹೇಳಿಲ್ಲ ಬಸವಣ್ಣನವರು ಯಾರಿಗೂ ಸಹ ಅವರು ಹೇಳ್ತಕ್ಕಂಥದ್ದು ಇದೆಯಲ್ಲ ಅವ್ರು ಹೇಳೋ ತತ್ವಗಳನ್ನು ಅನುಸರಿಸ್ತಾ ಹೋದರೆ ನಮಗೆ ನಾವು ಬಸವ ಧರ್ಮವನ್ನು ಅವರ ಒಂದೊಂದು ವಚನಗಳಲ್ಲೂ ಒಂದೊಂದು ಆಚರಣೆ ಸಂಪ್ರದಾಯಗಳಲ್ಲೂ ಎಲ್ಲಿ ಬೇಕಾದರೂ ಅದನ್ನು ಕಳೆದು ಕೃಷಿ ಬಸವ ಧರ್ಮ ಪಶುಪಾಲಕ ಬಸವ ಧರ್ಮ ಕಾಯಕ ಜೀವಿಗಳಾದಂಥ ಬೇರೆ ಬೇರೆ ವೃತ್ತಿ ಆಧಾರಿತವಾದಂಥವರ ಬಸವ ಧರ್ಮ ಕುಂಬಾರಿಕೆಯವ್ರ ಬಸವ ಧರ್ಮ ಆಗಲಿ ಕಮ್ಮಾರರ ಬಸವ ಧರ್ಮ ಆಗಲಿ ಈ ಧರ್ಮಗಳನ್ನು ಒಗ್ಗೂಡಿಸುವ ಶಕ್ತಿಯನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ನಮಗಿದೆ ಇವತ್ತು ಎರಡೇ ಎರಡು ವಿಭಾಗಗಳನ್ನು ಮಾಡ್ಕೊಂಡು ಹೋಗೋದಲ್ಲ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಇಲ್ಲ ಹಾಗಾಗಿ ಭಾಳ ಮುಕ್ತವಾಗಿ ಮಾತಾಡ್ಬೋದು ನಿಮ್ಮ ಜೊತೆಲಿ ನಾವು ಇವು ಬಹಳ ನಮ್ಮ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿಗಳು ಜಂಗಮ ಅಂತ ಅನ್ನುವಂಥ ಪದವೇ ಹೇಳ್ತಾ ಇದೆ ಬಸವ ಧರ್ಮಕ್ಕೆ ಸಂಚಾರದ ಬಹುದೊಡ್ಡ ಶಕ್ತಿ ಇದೆ ಅಂತ ಅದು ಸ್ಥಾವರ ಅಲ್ಲ ಜಂಗಮ ಬಸವ ಧರ್ಮದ ಈ ತತ್ವವೇ ಈ ಧರ್ಮದ ಇದರ ಬೆಳವಣಿಗೆಗೆ ಬಹುದೊಡ್ಡ ಸಹಕಾರಿಯಾಯಿತು ಇವತ್ತು ಬಾಲಬಸವ ಅಂತ ಒಂದು ಪದ ಬಳಸಿದ್ರು ಅನೌನ್ಸ್ ಮಾಡ್ತಾ ಮೇಡಮ್ ಅವರು ಬಾಲಬಸವ ಅನ್ನೋದನ್ನು ಯೋಚನೆ ಮಾಡೋದಾದರೆ ನೀವು ಬಾಲಬಸವಗಳು ಯಾರು ಅಂದರೆ ಬಸವ ಧರ್ಮವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಜೋಳಿಗೆಯನ್ನು ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಬಸವ ಧರ್ಮವನ್ನು ಬಿತ್ತಿದವರು ಬಾಲಬಸವಗಳು ನಾವುಗಳು ಇಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇರ್ತೀವಿ ವೇದಿಕೆ ಮೇಲೆ ನೀವು ಕರೆಸಿರ್ತೀರಿ ನಾನು ಬಂದಿರ್ತೀನಿ ಆದರೆ ಬಸವ ಧರ್ಮದ ನಿಜವಾದ ಜೀವಾಳ ಅದರ ನಾಡಿ ಮೀಡಿತ ಸಮಾಜದ ಯಾವ ಭಾಗದಲ್ಲಿದೆ ಅನ್ನೋದನ್ನು ಗುರುತಿಸ್ಬೇಕು ನಾವು ಬಸವ ಧರ್ಮವನ್ನು ಅತ್ಯಂತ ಸಮಾಜದ ಒಳಗೆ ಹಂಚಿದವರು ಕೆಳವರ್ಗದ ಶರಣರು ಕೆಳವರ್ಗದ ಸಮುದಾಯಗಳು ಇವತ್ತಿವೆ ಅಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಆಲೋಚಿಸಿದಾಗ ಬಸವ ಧರ್ಮ ಅದು ವಿಶ್ವ ವಿರಾಡ್ ರೂಪವಾದಂಥ ಧರ್ಮ ಅದು ಅದು ಧರ್ಮ ಅನ್ನೋದಕ್ಕಿಂತ ತತ್ವ ಅನ್ನೋದಕ್ಕೆ ಅದಕ್ಕೆ ಒಳ್ಳೆಯ ಪದ ಅರ್ಥ ಸಿಗುತ್ತೆ ನಮಗೆ ತತ್ವ ಬಸವ ತತ್ವ ಅಂತಕ್ಕಂಥದ್ದು ತಾನು ಹೇಳ್ತಾ ಇರ್ತಕ್ಕಂಥ ಕಾರ್ಮಿಕ ಸಿದ್ಧಾಂತ ಏನಿದೆಯಲ್ಲ ಇದನ್ನು ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ ಮಾರ್ಕ್ಸ್ನಿಗಿಂತ ಮುಂಚಿತವಾಗಿ ನಮ್ಗೆ ಹೇಳಿದ್ದಾರೆ ಕೃಷಿ ಕಾರ್ಮಿಕರ ಬಗೆಗೆ ಕೂಲಿ ಕಾರ್ಮಿಕರ ಬಗೆಗೆ ದುಡಿಯುವ ವರ್ಗಗಳ ಬಗ್ಗೆ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ಅವತ್ತೇ ಅವರು ಹೇಳಿದ್ರು ಅಂದರೆ ಕಾಯಕ ಅಂದರೆ ನೀವು ಯಾವುದೇ ಕಾಯಕ ಮಾಡಿ ಇಂಥ ಕಾಯಕವರೇ ಅಲ್ಲ ನಾನು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಆ ಮೂಲಕ ಅದನ್ನು ನಂಬಿ ಬದುಕಬೇಕು ಅನ್ನುವಂಥದ್ದು ಬಸವಣ್ಣನವರ ಬಹುಮುಖ್ಯವಾದ ಉದ್ದೇಶ ಆಗಿತ್ತು ಈ ಎಲ್ಲ ಹಿನ್ನೆಲೆ ಒಳಗಡೆ ಬಸವಣ್ಣನವರ ಈ ಮಹತ್ವದ ನಿರ್ಧಾರ ಮಹತ್ವದ ತತ್ವ ಮತ್ತು ಆಲೋಚನೆಗಳಿದ್ದಾವಲ್ಲ ಅವು ಸಿದ್ಧಾಂತಗಳಿದ್ದಾವಲ್ಲ ಇವುಗಳು ಅದರಲ್ಲೂ ಯೋಚನೆ ಮಾಡಿ ಬಸವಣ್ಣನವರು ಎಲ್ಲಿಂದ ನಮ್ಮ ಜೊತೆಗೆ ಬಂದರು ಅಂತ ಅವ್ರು ಎಲ್ಲಿಂದ ಈ ಬದುಕನ್ನು ಕಟ್ಟಿದ್ರು ಅಂತ ಯಾರ ಬಗೆಗೆ ಯೋಚನೆ ಮಾಡಿದ್ರು ಅಂತ ಅಂದಾಗ ನಾವು ಇವತ್ತು ಬಸವಣ್ಣನವರ ನೋಡಬೇಕಾದಂಥ ದೃಷ್ಟಿಕೋನಗಳು ಬೇರೆ ಇದ್ದಾವೆ ವಚನಗಳಷ್ಟೇ ಬಸವ ತತ್ವದ ಮಾನದಂಡಗಳಲ್ಲ ಬಸವಣ್ಣನವನ್ನು ತೂಕ ಮಾಡಲಿಕ್ಕೆ ಅಥವಾ ಬಸವಣ್ಣನವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವಚನ ಸಾಹಿತ್ಯ ಒಂದೇ ಅಲ್ಲ ಅದಕ್ಕಿಂತ ಆರು ಆಕರಗಳು ಬಸವಣ್ಣನವ್ರನ್ನ ಅರ್ಥೈಸ್ಕೊಳ್ಳಿಕ್ಕೆ ಬಸವಣ್ಣನವ್ರ ಕಟ್ಟಲಿಕ್ಕೆ ಅವರು ಇವ ಸಮಾಜದೊಳಗೆ ಯಾವ ರೂಪದಲ್ಲಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತವೆ ಬಸವಣ್ಣನವರು ಯಾವ ರೂಪದಲ್ಲಿದ್ದಾರೆ ರಾಗಿ ಬೀಸೋ ಒಂದು ಹೆಣ್ಮಗಳನ್ನ ಕೇಳಿದ್ರೆ ಏನು ಹೇಳ್ತಾಳೆ ಬಸವಣ್ಣ ಹೇಗಿದ್ದಾರೆ ಅಂತ ಬಸವಣ್ಣನೆಂಬುವನು ಹೇಗಾದ ಅಂತ ಅಂದ ಶಿವಶರಣ ನೀಲಮ್ಮನಿಂದ ಬಸವಣ್ಣ ಆದ ಅಂತ ಹೇಳ್ತಾಳೆ ಜನಪದ ಸಾಹಿತ್ಯದಲ್ಲಿ ಎಚ್ ಬಿರಾದರ್ರವರು ಒಂದು ನಮಗೆ ಒಂದು ಬಹುದೊಡ್ಡ ಸಂಗ್ರಹವನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಸವಣ್ಣನವರು ಯಾವ ಸ್ಥಿತಿಯಲ್ಲಿ ನಮ್ಮ ಕೈ ಹಿಡಿದ್ರಪ್ಪ ಜನಸಾಮಾನ್ಯರನ್ನ ಅಂತ ಅಂದರೆ ವೇದ ವೇದಗಳ ವಾದ ಭೇದ ಹುಟ್ಟಿಸಿ ಜಗಕ್ಕೆ ವೇದಗಳೆಲ್ಲ ಬಂದು ಉತ್ತರದಿಂದ ನಮ್ಮ ಇಡೀ ಸಮಾಜವನ್ನು ಒಡೆದು ಅವನ ಹಂಗೆ ಇವನಿಂಗೆ ಇವನು ಅದು ಇದು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಅರ್ಥೈಸ್ಕೊಂಡಿದ್ದಂಥ ಬಸವಣ್ಣನವರು ಆ ಭೇದವನ್ನು ವೇದ ಅಂದರೆ ಏನು ವೇದ ಎಂಬುದು ಓದಿನ ಸಂತೆ ಪುರಾಣ ಎಂಬುದು ಪುಂಡರ ಗೋಷ್ಠಿ ಇದನ್ನು ಕುವೆಂಪುನು ಹೇಳ್ತಾ ಹೋಗ್ತಾರೆ ನೂರು ಮತಗಳನ್ನೆಲ್ಲ ನೂಕಾಚ ಜೂರ ಅಂತ ಇದೇ ತತ್ವದ ಆಧಾರದ ಮೇಲೆ ಕುವೆಂಪುನವರೊಳಗಡೆ ಬಸವಣ್ಣನ ಕಾಣ್ಬೋದು ನಾವು ಯಾರೊಳಗಡೆ ಯಾರು ಇವತ್ತು ವಿಶ್ವಮಾನವರು ವಿಶ್ವ ತತ್ವಜ್ಞಾನಿಗಳು ಅಥವಾ ವಿಶ್ವ ಚಿಂತಕರು ಅಂತ ಕರಿತೀವಿ ಅವರೆಲ್ಲರೊಳಗೂ ಬಸವಣ್ಣ ಇದ್ದಾನೆ ಅವರೆಲ್ಲರೊಳಗಡೆ ಬಸವಣ್ಣ ಇದ್ದಾನೆ ಸೊ ಈ ವಿಚಾರಗಳನ್ನು ಕಟ್ಟುವಂಥ ಮತ್ತು ಬೆಳೆಸುವಂಥ ಕಾರ್ಯಕ್ಕೆ ನಾವು ಕೈ ಹಾಕಿದ್ರೆ ಮೋಸ್ಟ್ಲಿ ಬಸವಣ್ಣನವನ್ನು ನಾನು ಎಲ್ಲಿ ಬೇಕಾದರೂ ಕಾಣ್ಬೋದು ಅದಕ್ಕೆ ಅವರು ಹೇಳ್ತಾರೆ ವೇದ ವೇದಗಳವಾದ ಭೇದ ಹುಟ್ಟಿಸಿ ಜಗಕ್ಕ ಯಾರಿಲ್ಲ ಹೇಳುವುದಕ್ಕ ಬಸವಣ್ಣ ಭೇದ ಅಳುಕಿಸಿದ ಕುಲಕುಲಕ
ಯಾರು ವೇದ ಅಂದ್ರೇನು ಉಪನಿಷತ್ತು ಅಂದ್ರೇನು ಅರಣ್ಯಕಗಳು ಅಂದ್ರೇನು ಅನ್ನುವಂಥ ವೈದಿಕ ಗ್ರಂಥಗಳನ್ನು ಅರ್ಥವನ್ನು ಹೇಳಿದರೆ ಏನಪ್ಪಾ ಇದು ಅಂತ ಬರೀ ಎಲ್ಲದಕ್ಕೂ ಕೈ ಮುಕ್ಕೊಂಡು ಹೌದೌದು ಅಂತ ಒಪ್ಕೋತಾ ಇರುವಂಥ ಸಂದರ್ಭದಲ್ಲಿ ಇದೇನು ವೇದ ಅಂದರೆ ಏನು ಪುರಾಣ ಅಂದರೆ ಏನು ಉಪನಿಷತ್ತು ಅಂದರೆ ಏನು ಅರಣ್ಯಕಗಳು ಅಂದರೆ ಏನು ಅಂತ ಅನ್ನೋದನ್ನು ಭೇದ ಅಳಿಕಿದ ಸರಳವಾಗಿ ಹೇಳೋದ್ರ ಮೂಲಕ ಇಡೀ ಸಮುದಾಯಗಳ ಒಳಗಡೆ ಇದ್ದಂಥ ಪ್ರಜ್ಞೆಯನ್ನು ಹೊಡೆದಾಕಿದ್ರೆ ಅವರು ಅಂತ ಇದು ಬಸವಣ್ಣನವರು ಮಾಡಿದಂಥ ಬಹುದೊಡ್ಡ ಕಾಯಕ ಇಂಥ ಕಾಯಕ ಜೀವಿಯಾದಂಥ ಬಸವಣ್ಣನವರು ನಮಗೆ ಕೊಟ್ಟೋಗಿರ್ತಕ್ಕಂಥ ಈ ತತ್ವಾದರ್ಶಗಳಿದ್ದಾವಲ್ಲ ಇವುಗಳು ಎಲ್ಲರ ಬದುಕಿಗೂ ಅನುಕೂಲ ಇವತ್ತಿನ ಉಗ್ರವಾದಗಳು ಆಗಲಿ ಇವತ್ತಿನ ನಕ್ಸಲ್ಗಳಾಗಲಿ ಅಥವಾ ಇವತ್ತಿನ ಸಮಾಜ ವಿರೋಧಿ ಚಟುವಟಿಕೆ ಯಾವುದಕ್ಕೂ ಆದರೂ ಬಸವಣ್ಣನವರ ತತ್ವ ಸಿದ್ಧಾಂತ ಅದು ಔಷಧವಾಗಿ ಇಡೀ ಆರೋಗ್ಯಕರ ಸಮಾಜವನ್ನು ಕಟ್ಟಲಿಕ್ಕೆ ಅನುಕೂಲವಾಗುವಂಥ ಸ್ಥಿತಿಯಲ್ಲಿದೆ. ಆದರೆ ಅದನ್ನು ಬಳಸ್ಕೋಬೇಕಾಗಿರೋದು ನಾನು ಕೊಟ್ಟಂಥ ಒಂದು ವಚನವನ್ನು ಅದನ್ನು ಕೇವಲ ಯಾವುದು ನನ್ನ ಆಶಯಕ್ಕೆ ತಕ್ಕಂತೆ ನಾನು ಆಲೋಚನೆ ಮಾಡಿ ನಮ್ಮ ಅಕ್ಕವ್ರ ಜೊತೆ ಮಾತಾಡ್ತಾ ಇದ್ದೆ, ನನ್ನ ಅಷ್ಟೇ ಬಳಸ್ಕೊಳ್ಳೋದ್ರ ಬದಲು ಅದನ್ನು ಸಮಾಜಕ್ಕೆ ಹಾಕಬೇಕು. ಬಹುದೊಡ್ಡ ಕ್ಯಾನ್ವಸ್ ಅದು ಸಮಾಜಕ್ಕೆ ಹಾಕಬೇಕು. ಆಗ ಸಮಾಜ ಆರೋಗ್ಯಕರ ಸಮಾಜ ಬೆಳೀತದೆ. ಯಾವುದೇ ವ್ಯಕ್ತಿ ಯಾವುದೇ ಸಂಸ್ಥೆ ಬಸವಣ್ಣನವರ ಈ ತತ್ವ ಆದರ್ಶಗಳನ್ನು ಸಮಾಜ ಮುಖಿ ಮಾಡಬೇಕು ಹೊರತು ಸಮುದಾಯ ಮುಖಿ ಮಾಡೋಕ್ಕೆ ಹೋಗಬಾರ್ದು, ವೈಯಕ್ತಿಕ ವಿಚಾರಗಳಿಗೆ ಹಾಕಕ್ಕೆ ಹೋಗಬಾರ್ದು. ಆಗ ಬಸವಣ್ಣನವರನ್ನು ನಾವೇ ಬಂಧಿಸ್ದಂಗಾಗತ್ತೆ, ಇಡೀ ತತ್ವವನ್ನು ಬೆಳೆದಂಗೆ ಅದನ್ನು ಮೊಟಕುಗೊಳಿಸ್ದಂಗಾಗತ್ತೆ. ಈ ಎಲ್ಲ ಉದ್ದೇಶದಿಂದ ಇನ್ನೂ ಸಹ ಯಾವ ಯಾವ ನೆಲದಲ್ಲಿ ಯಾವ ಯಾವ ಸಮಾಜದ ಯಾವ ಯಾವ ನೆಲೆಗಳಲ್ಲಿ ಬಸವಣ್ಣನವರು ಕುಳಿತಿದ್ದಾರೆ, ಬಸವಣ್ಣನವರ ತತ್ವ ಜೀವಂತವಾಗಿದೆ. ಒಬ್ಬ ಬಾಲ ಬಸವ ಭಿಕ್ಷೆ ಬೇಡಕ್ಕೆ ಹೋಗೋನೊಳಗಡೆ ಬಸವಣ್ಣ ಇದ್ದಾನೆ ಅಂದರೆ ಅದೇ ಬಸವಣ್ಣ ಒಂದು ಮಠದೊಳಗೂ ಇರ್ತಾನೆ ಎ ಸಿ ರೂಮ್ನೊಳಗೆ, ಅಥವಾ ನಮ್ಮ ವಿಧಾನಸೌಧದ ಯಾವುದೋ ಒಂದು ರೂಮ್ನೊಳಗೆ ಎ ಸಿ ರೂಮ್ನೊಳಗೆ ಫೋಟೋ ಇಟ್ಕೊಂಡು ಕುಂತಿರ್ತಾರೆ. ನನಗೆ ಫೋಟೋ ಬೇಡ ಅಂತ ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಇಲ್ಲಿ ಮೂರ್ತಿಗಳನ್ನು ಇಲ್ಲಿ ಒಬ್ಬರು ಹೇಳ್ತಾ ಇದ್ರು ಪಾಪ ಮಾತಾಡುವಾಗ, ಮೂರ್ತಿಗಳನ್ನು ಓಣಿ ಓಣಿಯಲ್ಲಿ ನಿಲ್ಲಿಸೋದಲ್ಲ, ಬಸವನನ್ನು ಬಸವ ತತ್ವವನ್ನು ನನ್ನ ಶರೀರದೊಳಗಡೆ ನನ್ನ ಮನಸ್ಸಿನೊಳಗೆ ಧಾರಣೆ ಮಾಡಬೇಕು ಅಂತ. ಅದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ಈ ಧಾರಣೆ ಮಾಡಿದ್ರೆ ಮೊಟ್ಲು ಇಂಥ ಕಮ್ಮಟಗಳು ಯಶಸ್ಸನ್ನು ಕಾಣ್ತವೆ. ಅಷ್ಟೇ ಅಲ್ಲ, ಕೇವಲ ಇಂಥ ಬೇರೆ ಬೇರೆ ಆಯಾಮಗಳನ್ನು ಇಂಥ ಕಮ್ಮಟದೊಳಗಡೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಸವಣ್ಣನವ್ರನ್ನ ಬೇರೆ ಬೇರೆ ನೆಲೆಗಳಲ್ಲಿ ಎಲ್ಲಿ ಗ್ರಹಿಸ್ಬೋದು, ಎಲ್ಲಿ ಸಿಗ್ತಾರೆ, ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕುವುದು ಸಹ ಇವತ್ತಿನ ಸಂಶೋಧನೆಯ ಒಂದು ಭಾಗ ಆಗಿದೆ. ನನ್ನ ಎರಡು ಮಾತುಗಳನ್ನ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಾನು ನಮಗೆ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಬಸವಲಿಂಗಾಯ ನಮಃ.